ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭಾಗವತದಲ್ಲಿ ಕಾಲಗಣನೆಯನ್ನು ಐದು ವಿಧವಾಗಿ ತಿಳಿಸ್ಕೊಂಡು ಹೋಗಿದ್ದಾರೆ ಸಂವತ್ಸರ ಪರಿವತ್ಸರ ಇಡಾವತ್ಸರ ಏವಚ ಅನುವತ್ಸರೋ ವತ್ಸರಶ್ಚ ವಿಧುರೈವಂ ಪ್ರಭಾಷ್ಯತೆ ಅಂತ ಐದು ವಿಧವಾಗಿ ಕಾಲದ ಲೆಕ್ಕಾಚಾರವನ್ನು ಹೇಳ್ತಾರೆ ಅದರಲ್ಲಿ ಸಂವತ್ಸರ ಅಂತ ಹೇಳಿದರೆ ಇವತ್ತು ನಾವು ಯಾವುದು ವರ್ಷದ ಆರಂಭ ಅಂತ ಹೇಳ್ತೇವೆ ಸಂವತ್ಸರ ಅಂತ ಈ ಸಂವತ್ಸರ ಅಂತ ಹೇಳಿದರೆ ಅದು ಈ ಸೂರ್ಯ ಹನ್ನೆರಡು ರಾಶಿಗಳಲ್ಲಿ ತಿರುಗುವಂಥದ್ದು ಮೇಷ ವೃಷಭ ಮಿಥುನ ಈ ರೀತಿ ಮೇಷದಿಂದ ಮೀನದವರೆಗೆ ಸೂರ್ಯ ತಿರುಗಲಿಕ್ಕೆ ಎಷ್ಟು ದಿನಗಳು ಬೇಕೋ ಅದನ್ನು ಒಂದು ಸಂವತ್ಸರ ಅಂತ ಕರೀತಾರೆ ಈ ವಿವರಣೆಯನ್ನು ಈ ಭಾಗವತದಲ್ಲಿ ಬರುವ ಸಂವತ್ಸರ ಎಂಬ ಶಬ್ದಕ್ಕೆ ಮಧ್ವಾಚಾರ್ಯರು ತಾವು ತಿಳಿಸ್ಕೊಂಡು ಹೋಗ್ತಾರೆ ಅದೇ ರೀತಿ ಮುಂದಿನದ್ದು ಪರಿವತ್ಸರ ಅಂತ ಪರಿವತ್ಸರ ಅಂತ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಲಿಕ್ಕೆ ಎಷ್ಟು ದಿನಗಳ ಕಾಲ ತಗೊಳ್ತಾನೋ ಅದನ್ನು ಪರಿವತ್ಸರ ಅಂತ ಕರೀತಾರೆ ನಂತರ ಇಡಾವತ್ಸರ ಇಡಾವತ್ಸರ ಅಂತೇಳಿದರೆ ಇಪ್ಪತ್ತೇಳು ನಕ್ಷತ್ರಗಳು ಆ ಇಪ್ಪತ್ತೇಳು ನಕ್ಷತ್ರಗಳ ಒಂದು ತಿಂಗಳು ಅಂತ ತಿಳ್ಕೊಂಡು ಅಂತಹ ಹನ್ನೆರಡು ತಿಂಗಳಾಗಲಿಕ್ಕೆ ಎಷ್ಟು ದಿನಗಳು ಬೇಕಾಗ್ತದೋ ಅದನ್ನು ಇಡಾವತ್ಸರ ಅಂತ ಹಾಗೆ ಅನುವತ್ಸರ ಅನುವತ್ಸರ ಅಂತೇಳಿದರೆ ಚೈತ್ರ ವೈಶಾಖ ಈ ರೀತಿ ನಾವು ಜ್ಯೇಷ್ಠ ಆಷಾಢ ಈ ಹನ್ನೆರಡು ತಿಂಗಳುಗಳೇನಿದೆ ಈ ಹನ್ನೆರಡು ತಿಂಗಳುಗಳ ಕಾಲ ಲೆಕ್ಕಾಚಾರ ಮಾಡುವಂಥದ್ದು ಇದನ್ನು ಅನುವತ್ಸರ ಅಂತ ಕರೀತಾರೆ ಇನ್ನು ವತ್ಸರ ಅಂತ ಹೇಳಿದರೆ ಮುನ್ನೂರ ಅರವತ್ತು ದಿನಕ್ಕೆ ಒಂದು ವರ್ಷ ಅಂತ ಈ ರೀತಿ ಲೆಕ್ಕಾಚಾರ ಮಾಡುವಂಥದ್ದು ಇದರಲ್ಲಿ ಈಗ ಸಾಮಾನ್ಯ ಮೊನ್ನೆ ಚೈತ್ರ ಶುದ್ಧ ಪಾಡ್ಯ ಅವತ್ತು ನಾವು ಅನೇಕ ಮಂದಿ ಯುಗಾದಿಯ ಆಚರಣೆಯನ್ನು ಮಾಡಿದ್ದಾರೆ ನಿಜವಾಗಲೂ ಮಾಡಬೇಕಾದದ್ದು ಅದನ್ನು ವಸಂತಾದಿ ಅಂತ ಆದರೆ ಅದು ಸಂವತ್ಸರದ ಆದಿಯಲ್ಲ ಭಾಗವತ ತಿಳಿಸುವಂತಹ ಏನು ಸಂವತ್ಸರದ ವರ್ಣನೆ ಇದೆ ಅದರ ಪ್ರಕಾರ ಚೈತ್ರ ಶುದ್ಧ ಪಾಡ್ಯದಂದು ಸಂವತ್ಸರದ ಆರಂಭ ಆಗುವುದಿಲ್ಲ ಸಂವತ್ಸರದ ಆರಂಭ ಮೇಷರಾಶಿಗೆ ಯಾವಾಗ ಸೂರ್ಯ ಪ್ರವೇಶ ಮಾಡ್ತಾನೆ ಅವಾಗಿನಿಂದ ಸುರು ಮೇಷರಾಶಿಯಿಂದ ಸುರು ಅದು ಯಾವಾಗ ಬರ್ತದೆ ಅಂತೇಳಿದರೆ ಏಪ್ರಿಲ್ ಹದಿನೈದನೇ ತಾರೀಕು ಏಪ್ರಿಲ್ ಹದಿನೈದನೇ ತಾರೀಕು ಆ ನಿಜವಾಗಿ ಸಂವತ್ಸರದ ಆರಂಭ ಬರ್ತಾ ಇದೆ ಆ ಕಾರಣದಿಂದಾಗಿ ಆ ಸಂವತ್ಸರದ ಆರಂಭದಲ್ಲಿ ಅದೇ ಶೋಭಕೃತ್ ಸಂವತ್ಸರ ಈ ಶೋಭಕೃತ್ ಸಂವತ್ಸರ ಅವತ್ತಿನಿಂದ ಆರಂಭ ಆಗ್ತಾಯಿದೆ ಮಧ್ವಾಚಾರ್ಯರು ನೀಡಿದ ವಿವರಣೆಯ ಪ್ರಕಾರ ಭಾಗವತದಲ್ಲಿ ತಿಳಿಸಿರುವ ಪ್ರಕಾರ ಅದಕ್ಕೋಸ್ಕರ ಈ ಶೋಭಕೃತ್ ಸಂವತ್ಸರ ಎಲ್ಲರಿಗೂ ಕೂಡ ಶೋಭೆಯನ್ನು ಉಂಟು ಮಾಡಲಿ ಶುಭವನ್ನು ಉಂಟು ಮಾಡಲಿ ಭಗವಂತನ ಅನುಗ್ರಹವನ್ನು ತಂದುಕೊಡ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ವರ್ಷಗಳ ಕಾಲ ನಾವು ಯಾವ ಧಾರ್ಮಿಕ ಆಚರಣೆಗಳನ್ನು ನಡೆಸ್ತೇವೆ ಅದಕ್ಕೆ ಅನುಕೂಲವಾಗಲಿ ಎಂಬಂತಹ ಕಾರಣದಿಂದಾಗಿ ಈ ವರ್ಷದ ಈ ಶೋಭಾಕೃತ್ ಸಂವತ್ಸರದ ಈ ಭೂವರಾಹ ಪಂಚಾಂಗ ಬಿಡುಗಡೆಗೊಳ್ತಾ ಇದೆ ಈ ಭೂವರಾಹ ಪಂಚಾಂಗದ ಪಿ ಡಿ ಎಫ್ ಅಂತೇಳಿದರೆ ಸಾಫ್ಟ್ ಕಾಪಿಯನ್ನು ನೀವು ಇದೇ ವಿಡಿಯೋದಲ್ಲಿ ಕಡೆಯಲ್ಲಿ ನೀವು ಪಡಿಬಹುದಾಗಿದೆ ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಗೆ ನಿಮ್ಮ ಮನೆಗಳಲ್ಲಿ ಇದನ್ನು ಆಚರಣೆಗೆ ತೆಗೆದುಕೊಂಡು ಬರಬಹುದು ವಿಶೇಷವಾಗಿ ಈ ಭೂವರಾಹ ಪಂಚಾಂಗವನ್ನು ರಚನೆ ಮಾಡಿರುವಂಥದ್ದು ಏಕಾದಶಿಯ ಉದ್ದೇಶದಿಂದಾಗಿ ಆದಷ್ಟು ಶುದ್ಧವಾದ ಏಕಾದಶಿ ಭಗವಂತ ಯಾವ ರೀತಿ ಆಚರಿಸಬೇಕು ಅಂತ ಹೇಳಿದಾನೆ ಆ ರೀತಿಯಿಂದಾಗಿ ಏಕಾದಶಿಯನ್ನು ಆಚರಿಸಬೇಕು ಎಂಬ ಉದ್ದೇಶದಿಂದಾಗಿ ಈ ಭೂವರಾಹ ಪಂಚಾಂಗವನ್ನು ನಾವು ಸಾಕಷ್ಟು ಪರಿಶ್ರಮವನ್ನು ಪಟ್ಟು ಇದನ್ನು ರಚಿಸಿರುವಂಥದ್ದು ನಿರ್ಮಿಸಿರುವಂಥದ್ದು ಇಲ್ಲಿ ಪ್ರಮುಖವಾಗಿ ಹಿಂದೆಯೂ ಕೂಡ ತಿಳಿಸಿದ್ದೇನೆ ಈಗಲೂ ಕೂಡ ತಿಳಿಸಬೇಕಾದ ವಿಷಯ ಏನು ಅಂತ ಹೇಳಿದರೆ ಈ ಭೂವರಾಹ ಪಂಚಾಂಗದ ಅವಶ್ಯಕತೆ ಏನಿದೆ ಯಾಕೋಸ್ಕರ ಇದನ್ನು ನಾವು ನಿರ್ಮಾಣ ಮಾಡಿರುವಂಥದ್ದು ಅಂತ ಹೇಳಿದರೆ ಈಗ ನಮ್ಮಲ್ಲಿ ಯಾವ ಪಂಚಾಂಗಗಳು ಅಂತಿದೆ ಬೇರೆ ಬೇರೆ ಮಂದಿರಗಳದ್ದಿರಬಹುದು ಅದನ್ನು ಎರಡು ವಿಭಾಗವನ್ನಾಗಿ ನಾವು ಮಾಡಬಹುದು ಒಂದೇನು ಅಂತ ಹೇಳಿದರೆ ಒಂದು ವಿಭಾಗ ಅನೇಕ ಮಠಮಂದಿರಗಳು ಇವತ್ತು ಆಚರಿಸ್ತಾ ಇರುವಂತಹ ಪಂಚಾಂಗ ಯಾವುದೇ ಪಂಚಾಂಗವು ಗಣಿತವನ್ನು ಆಶ್ರಯಿಸಿಕೊಂಡಿದೆ ಅದು ಎಂಥ ಗಣಿತವನ್ನು ಆಶ್ರಯಿಸಿಕೊಂಡಿದೆ ಅಂತ ಹೇಳಿದರೆ ಆ ಗಣಿತದಲ್ಲಿ ಅಂದರೆ ಆ ಗಣಿತದ ಪ್ರಕಾರ ಅಲ್ಲಿ ಬರುವ ಚೂ ಸೂರ್ಯ ಚಂದ್ರ ಸ್ಫುಟ ಅಂದರೆ ಪೊಸಿಷನ್ ಅದರ ಪ್ರಕಾರ ನಾವು ಗ್ರಹಣದ ಲೆಕ್ಕಾಚಾರವನ್ನು ಮಾಡಿದರೆ ಗ್ರಹಣ ಸರಿಯಾಗಿ ಸಿಗುವುದಿಲ್ಲ ಅಂದರೆ ಇಂಥ ಸಮಯದಲ್ಲಿ ಚಂದ್ರಗ್ರಹಣ ಹಿಡೀತದೆ ಅಂದರೆ ಆ ಸಮಯದಲ್ಲಿ ಆಕಾಶದಲ್ಲಿ ಚಂದ್ರಗ್ರಹಣ ಹಿಡಿಯುವಲ್ಲ ಅದಾದಮೇಲೆ ಒಂದೂವರೆ ಗಂಟೆ ಆದಮೇಲೆ ಎರಡು ಗಂಟೆ ಆದಮೇಲೆ ಹಿಡಿಬಹುದು ಅದಕ್ಕಿಂತ ಮುಂಚೆ ಹಿಡಿಬಹುದು ಅಂದರೆ ಆ ಲೆಕ್ಕಾಚಾರಗಳು ಗ್ರಹಣ ಪ್ರಕಾರ ಗ್ರಹಣದ ಸರಿಯಾಗಿ ಇಲ್ಲ ಗ್ರಹಣಕ್ಕೆ ಸರಿಯಾಗಿ ಇಲ್ಲ ಬರ್ತಾ ಇಲ್ಲ ಅದು ಇದು ಒಂದು ಭಾಗ ಆದರೆ ಇನ್ನೊಂದು ವಿಭಾಗ ಅಂದರೆ ಇನ್ನು ಕೆಲವು ಮಠ ಮಂದಿರಗಳೆಲ್ಲ ತಾವು ಆಚರಿಸ್ತಾ ಇರುವಂತಹ ಪಂಚಾಂಗ ಗಣಿತ ಅದು ಯಾವ ರೀತಿ ಇದೆ ಅಂತೇಳಿದರೆ ಅದರ ಪ್ರಕಾರ ಗ್ರಹಣ ಬರ್ತದೆ ಸೂರ್ಯಗ್ರಹಣ ಚಂದ್ರಗ್ರಹಣ ಮುಂತಾದವುಗಳೆಲ್ಲವೂ ಬರ್ತಾ ಇದೆ ಈ ರೀತಿ ಸೂರ್ಯಗ್ರಹಣ ಚಂದ್ರಗ್ರಹಣ ಬರ್ತಾ ಇರುವಂತಹ ಪಂಚಾಂಗ ಗಣಿತ ಒಂದು ಸೂರ್ಯಗ್ರಹಣ ಚಂದ್ರಗ್ರಹಣಗಳು ಬರದೇ ಇರುವಂತಹ ಪಂಚಾಂಗ ಗಣಿತ ಒಂದು ಎರಡು ರೀತಿ ಇದೆ ಆದರೆ ಎರಡಕ್ಕಿಂತಲೂ ಮುಖ್ಯವಾಗಿರುವುದು ನಮ್ಗೆ ಯಾವುದು ಅಂತೇಳಿದರೆ ಭೂವರಾಹ ದೇವರು ವರಾಹ ಪುರಾಣದಲ್ಲಿ ಹೇಳಿರುವಂತಹ ಮಾತು ಅದೇನು ಅಂತೇಳಿದರೆ ಯಾವ ಗಣಿತವನ್ನು ಆಶ್ರಯಿಸಿಕೊಂಡು ಏಕಾದಶಿಯನ್ನು ಮಾಡಬೇಕು ಅಂತ ಹೇಳಿದರೆ ಯಸ್ಮಿನ್ ದೇಶೇ ಯದಾಕಾಲೇ ಯದ್ಯ ಸಿದ್ಧಾಂತ ಮಾರ್ಗತಃ ಉದಯಾಸ್ತೋ ಗ್ರಹಣ ಸ್ಯು ಗ್ರಹಣ ಚಂದ್ರಸೂರ್ಯೋ ವಿಧೋರ್ವಿಲೋಕನ ವಾಬ್ ಭವೇತ್ ತತ್ಪಕ್ಷಶ್ರಿತ ಯಾವುದರ ಪ್ರಕಾರ ಗ್ರಹಣಗಳು ಬರ್ತದೆ ಉದಯಾಸ್ತಗಳು ಆಗ್ತದೆ ಬಿದಿಗೆ ಚಂದ್ರ ದರ್ಶನ ಆಗ್ತದೆ ಇಂತಹ ಗಣಿತವನ್ನು ಆಶ್ರಯಿಸಿಕೊಂಡು ನನ್ನ ದಿನವನ್ನು ಮಾಡಬೇಕು ಏಕಾದಶಿಯನ್ನು ಮಾಡಬೇಕು ಅನ್ಯಥಾನ ಕಥಂಚನ ಬೇರೆ ರೀತಿಯಿಂದ ಮಾಡಲೇಬಾರದು ಅಂತ ಹೇಳಿದರೆ ಗ್ರಹಣ ಬರದೇ ಇರುವಂತಹ ಗಣಿತದ ಪ್ರಕಾರ ಏಕಾದಶಿಯನ್ನು ಮಾಡಲೇಬಾರದು ಇದನ್ನು ವರಾಹದೇವರು ಸ್ಪಷ್ಟವಾಗಿ ನಿಷೇಧವನ್ನು ಮಾಡ್ತಾ ಇದ್ದಾರೆ ಎಲ್ಲಿವರೆಗೆ ಹೇಳ್ತಾರೆ ಅಂದರೆ ಇದು ಬರೀ ಅಷ್ಟೇ ಹೇಳ್ತಾ ಇರುವುದಲ್ಲ ಯಾರೂ ಇದಕ್ಕಿಂತ ಬೇರೆ ರೀತಿಯಿಂದ ಅಂದರೆ ಗ್ರಹಣ ಬರದೇ ಇರುವಂತಹ ಗಣಿತವನ್ನೆಲ್ಲ ಆಶ್ರಯಿಸಿಕೊಂಡು ಏಕಾದಶಿ ಉಪವಾಸ ಮುಂತಾದವುಗಳನ್ನು ಮಾಡ್ತಾರೆ ಅವರು ನನ್ನ ಭಕ್ತರಲ್ಲ ಮಮದ್ರೋಹೋ ನ ಸಂಶಯ ಅವರು ನನಗೆ ದ್ರೋಹ ಬಗೆದ ಪಾಪವನ್ನು ಪಡಿತಾರೆ ಯಾಕಂದರೆ ನಾನು ಇಷ್ಟು ಹೇಳಿದರೂ ಕೂಡ ಅದಕ್ಕೆ ವಿರುದ್ಧವಾಗಿ ನೋಡ್ಕೊಳ್ಳೋದ್ರಿಂದಾಗಿ ನನಗೆ ದ್ರೋಹವನ್ನು ಬಗೆದ ಪಾಪವನ್ನೇ ಅನುಭವಿಸ್ತಾರವರು ಅಂತ ಇದನ್ನು ವರಾಹದೇವರು ಖಡಕ್ಕಾಗಿ ಹೇಳಿದ ಮಾತು ಹಾಗಿದರೆ ಗ್ರಹಣವನ್ನು ಬರುವಂತಹ ಗಣಿತ ಏನಿದೆ ಅದರ ಪ್ರಕಾರ ನಾವು ಮಾಡೋಣ ಅಂತೇಳಿದರೆ ಈ ಗ್ರಹಣ ಬರ್ತಾ ಇರುವಂತಹ ಗಣಿತ ಅಂತ ಇವತ್ತು ಯಾವುದನ್ನು ಪರಿಗಣನೆಯನ್ನು ಮಾಡ್ತಾ ಇದ್ದಾರೆ ಕೆಲವು ಮಠಮಂದಿರಗಳು ಅದೇ ನವೀನ ದುರ್ಗಣಿತ ಅಂತ ಅದೂ ಕೂಡ ವರಾಹ ದೇವರು ಹಾಗೆ ಇಲ್ಲ ವಾಸ್ತವಿಕವಾಗಿ ಗ್ರಹಣ ಬರ್ತಾ ಇದೆ ವರಾಹ ದೇವನು ಏನು ಹೇಳಿದ್ದಾರೆ ಅಂತ ಹೇಳಿದರೆ ಯಾವ ಗಣಿತದ ಪ್ರಕಾರ ಗ್ರಹಣ ಬರ್ತಾ ಇದೆ ಉದಯಾಸ್ತಗಳು ಇದೆ ಅದೇ ರೀತಿ ಬಿದಿಗೆ ಚಂದ್ರದರ್ಶನ ಬರ್ತಾ ಇದೆ ಅದರ ಪ್ರಕಾರ ಏಕಾದಶಿ ಮಾಡಬೇಕು ಅಂತ ಅಂದರೆ ಆ ಗಣಿತದ ಪ್ರಕಾರ ಏಕಾದಶಿ ಮಾಡಬೇಕು ಅಂತ ಆದರೆ ಇವತ್ತು ಗ್ರಹಣ ಬರ್ತಾ ಇರುವಂತಹ ನವೀನ ದುರ್ಗಣಿತವು ಆ ರೀತಿ ಇಲ್ಲ ಕಾರಣ ಏನಂತೇಳಿದರೆ ಗ್ರಹಣ ಉದಯಾಸ್ತ ಇವುಗಳಿಗೆಲ್ಲ ಉಪಯೋಗ ಇಲ್ಲದೇ ಇರುವಂತಹ ಕೆಲವೊಂದು ಎಕ್ಸ್ಟ್ರಾ ಅಡಿಷನ್ಸ್ ಅಂತ ಹೇಳಿದರೆ ಎಕ್ಸ್ಟ್ರಾ ಈ ಸಂಸ್ಕಾರಗಳನ್ನು ಏಕಾದಶಿಗೆ ಸೇರಿಸಲಾಗುತ್ತೆ ವಾಸ್ತವಿಕವಾಗಿ ಇದು ವರಾಹದೇವರಿಗೆ ಸಮ್ಮತ ಅಲ್ಲ ಅಂದರೆ ಗ್ರಹಣಕ್ಕೆ ಉಪಯೋಗ ಇಲ್ಲದೇ ಇರುವಂಥದ್ದು ಉದಯಾಸ್ತಗಳಿಗೆ ಉಪಯೋಗ ಇಲ್ಲದೇ ಇರುವಂಥದ್ದು ಅದೇ ರೀತಿ ಈ ಚಂದ್ರದರ್ಶನಕ್ಕೆ ಉಪಯೋಗ ಇಲ್ಲದೇ ಇರುವಂಥದ್ದು ಯಾವ ಲೆಕ್ಕಾಚಾರವನ್ನು ಏಕಾದಶಿ ಮುಂತಾದ ತಿಥಿಗಳಿಗೆ ಸೇರಿಸ್ತಾ ಇದೆ ಇದು ವರಾಹದೇವರಿಗೆ ಯಾವತ್ತೂ ಸಮ್ಮತ ಅಲ್ಲ ಯಾಕೆ ಅಂತೇಳಿದರೆ ಒಂದೊಮ್ಮೆ ಅದನ್ನು ಯಾಕೆ ಸೇರಿಸ್ತಾ ಇದ್ದಾರೆ ಆ ಎಕ್ಸ್ಟ್ರಾ ಅಡಿಷನ್ ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತೇಳಿದರೆ ಇಲ್ಲ ಪ್ರತಿಯೊಂದು ತಿಥಿಯೂ ಕೂಡ ಪ್ರತ್ಯಕ್ಷ ಆಗಬೇಕು ಎನ್ನುವಂತಹ ಭ್ರಮೆಯಿಂದಾಗಿ ತಿಥಿಗಳು ಪ್ರತ್ಯಕ್ಷ ಅಲ್ಲ ಅಂತ ವರಾಹದೇವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಮತ್ತು ಇನ್ನೊಂದೇನು ಅಂತ ಹೇಳಿದರೆ ಈ ಎಕ್ಸ್ಟ್ರಾ ಅಡಿಷನನ್ನು ಯಾವ ಪ್ರತ್ಯಕ್ಷ ತಿಥಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ ಯಾವ ನವೀನ ದುರ್ಗಣಿತದವರು ಒಂದೊಮ್ಮೆ ಏಕಾದಶಿ ತಿಥಿಯೇ ಪ್ರತ್ಯಕ್ಷ ಆಗಿದ್ದ ಪಕ್ಷದಲ್ಲಿ ಗ್ರಹಣದ ಲೆಕ್ಕಾಚಾರ ಯಾಕೆ ಬೇಕು ಸೂರ್ಯ ಈ ಅದೇ ರೀತಿ ಉದಯಾಸ್ತಗಳ ಲೆಕ್ಕಾಚಾರ ಯಾಕೆ ಬೇಕು ಯಾಕಂದರೆ ನಮಗೆ ಏಕಾದಶಿಯೇ ಪ್ರತ್ಯಕ್ಷ ಸಿಗ್ತಾ ಇದೆಯಲ್ವಾ ಆದರೆ ಏಕಾದಶಿ ಪ್ರತ್ಯಕ್ಷ ಸಿಗುವುದಿಲ್ಲ ಅನ್ನುವಂಥದ್ದೇ ವರಾಹದೇವರ ಮುಖ್ಯವಾದ ಅಭಿಪ್ರಾಯ ಅದಕ್ಕೆ ಅಮಾವಾಸ್ಯೆ ಹುಣ್ಣಿಮೆ ಬರುವಂತಹ ಗ್ರಹಣದ ಲೆಕ್ಕಾಚಾರ ಹೇಳಿದ್ದು ಗ್ರಹಣ ಬರ್ತದೆ ಯಾವ ಗಣಿತ ಪ್ರಕಾರ ಗ್ರಹಣ ಬರ್ತದೆ ಅದನ್ನು ನೋಡಿ ಮಾಡಿ ಅಂತ ಇಲ್ಲದಿದರೆ ಒಂದೊಮ್ಮೆ ನವೀನ ದುರ್ಗಣಿತದವರ ಅಭಿಪ್ರಾಯ ಪ್ರಕಾರ ಏಕಾದಶಿಯೇ ಪ್ರತ್ಯಕ್ಷ ಆಗಿದ್ದರೆ ವರಾಹದೇವರು ಇಷ್ಟೇ ಹೇಳಿದರೆ ಸಾಕಿತ್ತು ಯಾವ ಗಣಿತದ ಪ್ರಕಾರ ಏಕಾದಶಿ ಪ್ರತ್ಯಕ್ಷವಾಗಿ ಸಿದ್ಧವಾಗುತ್ತದೆ ಆ ಗಣಿತ ಪ್ರಕಾರ ಮಾಡಿ ಅಂತ ಸಿಗುವುದಿಲ್ಲ ಅಂತ ಹೇಳುವುದು ಶಾಸ್ತ್ರಗಳಲ್ಲಿ ಸ್ಪಷ್ಟ ವರಾಹದೇವರ ಅಭಿಪ್ರಾಯ ಸ್ಪಷ್ಟ ಅದರಿಂದಾಗಿ ಅದೂ ಕೂಡ ಸರಿಯಲ್ಲ ಹೀಗೆ ಇವಾಗ ಯಾವುದು ಗ್ರಹಣ ಬರ್ತಾ ಇದೆ ಅಂತ ಹೇಳ್ತವೆ ಅದು ಕೂಡ ವರಾಹದೇವರ ಅಭಿಪ್ರಾಯಕ್ಕೆ ಅನುಗುಣವಾಗಿಲ್ಲ ಗ್ರಹಣ ಬರುವುದಿಲ್ಲ ಅಂತ ಹೇಳುವುದಂತೂ ಕೂಡ ಅದು ಅಲ್ವೇ ಇಲ್ಲ ಅಂತ ಹೇಳುವುದು ಎಲ್ರಿಗೂ ಗೊತ್ತು ವರಾಹದೇವರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಇಲ್ಲವೇ ಇಲ್ಲ ಅಂತ ಈ ಕಾರಣದಿಂದಾಗಿ ನಾವು ಸಾಕಷ್ಟು ಪ್ರಯತ್ನಪಟ್ಟು ಆ ಭಗವಂತನ ಅನುಗ್ರಹದಿಂದಲೇ ನಮಗೆ ಯಥಾಶಕ್ತಿ ಎಷ್ಟು ಸಾಧ್ಯ ಇದೆಯೋ ಅಷ್ಟು ವರಾಹ ದೇವರು ಯಾವ ರೀತಿ ಗಣಿತವನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಆ ರೀತಿ ನಾವು ಈ ಗಣಿತವನ್ನು ಮಾಡಿದ್ದೇವೆ ಯಥಾಶಕ್ತಿಯಾಗಿ ನಾವು ಪರಿಷ್ಕಾರವನ್ನು ಮಾಡಿ ಶುದ್ಧವಾದ ಏಕಾದಶಿಗೆ ಸಾಧ್ಯವಿರುವಷ್ಟು ಪರಿಷ್ಕಾರ ಮಾಡಿದ್ದೇವೆ ಅದರಿಂದಾಗಿ ಈ ಭೂವರಾಹ ಪಂಚಾಂಗವನ್ನು ಭಗವಂತನ ಪ್ರೀತಿಗಾಗಿ ಏಕಾದಶಿ ಆಚರಿಸುವಂಥವರು ತಾವು ಉಪಯೋಗಿಸಬಹುದು ಬರೀ ಏಕಾದಶಿಗೆ ಮಾತ್ರ ಈ ಪಂಚಾಂಗವನ್ನು ಉಪಯೋಗಿಸುವವರಾಗಿದ್ದರೆ ಏಕಾದಶಿಗೋಸ್ಕರವೇ ಬೇರೆ ಪಟ್ಟಿಯನ್ನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕೊಡಲಾಗುತ್ತೆ ಅದನ್ನು ನೋಡಿಕೊಂಡು ನೀವು ಏಕಾದಶಿ ಮುಂತಾದ ಏಕಾದಶಿಯನ್ನು ಆಚರಣೆ ಮಾಡಬಹುದು ಉಳಿದ ಆಚರಣೆಗಳಿಗೆ ಸಂಬಂಧಪಟ್ಟಾಗೆ ಈ ಪಂಚಾಂಗವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು ಒಂದೊಮ್ಮೆ ನಿಮಗೆ ಇದರ ಪುಸ್ತಕವೇ ಬೇಕು ಎಂದು ಹೇಳಿದ ಪಕ್ಷದಲ್ಲಿ ಅದನ್ನು ಪೋಸ್ಟ್ ಮೂಲಕವೋ ಕೊರಿಯರ್ ಮೂಲಕವೋ ಕಳಿಸಲಿಕ್ಕೆ ಸಾಧ್ಯ ಉಂಟು ಅದಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಸಂಬಂಧಿಸಬೇಕಾದಂತಹ ಈ ನಂಬರು ಕೂಡ ಕೊಡಲಾಗಿದೆ ಅದನ್ನು ನೋಡಿ ನೀವು ಯಾರಿಗೆ ಬೇಕೋ ಅವರು ಸಂಪರ್ಕಿಸಿ ಇದನ್ನು ಹಾರ್ಡ್ ಪಾ ಕಾಪಿಯನ್ನು ಕೂಡ ಪಡಿಬಹುದು ಅಂತ ಹೇಳ್ತಾ ಎರಡು ಮಾತುಗಳನ್ನು ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣ ಅರ್ಪಣೆ